ನಾನು ಕೂಲಿ ಮಾಡಿ ನಾನು ಬೇರೆಯವ್ರ ಮನೆ ಕೆಲಸಕ್ಕೆ ಹೋಗಿ ಈ ಮಟ್ಟಕ್ಕೆ ಬಂದೆ ನಮ್ದು ಯಾವುದು ಬ್ಯಾಗ್ರೌಂಡ್ ಇಲ್ಲ ಏನಾಗಬೇಕು ಅಂದ್ಕೊಂಡಿರು ನಿಮ್ಮ ತಂದೆ ತಾಯಿ ನಿಮ್ಮನ್ನು ನನ್ನ ಮಗ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ಕೊಂಡಿರು ಅಷ್ಟೇ ಮೊದಲ ತಿಂಗಳ ಸಂಬಳ ಕೊಡೋಕೆ ಮುಂಚೆ ತಂದೆ ಕಡೆ ಹೋಗ್ತಿರ್ಕೊಂಡ್ರು ಸೋತಾಗ ತಾಯಿ ಅರ್ಕೆ ಓದ್ಕೊಂಡೆಲ್ಲ ಓಡಾಡಿದರು ಲಾಸ್ಟ್ ಸಿಕ್ಸ್ ಮಂತ್ ಬ್ಯಾಕ್ ಹಿಂಗಾಗಿದೆ ತಾಯಿ ಗಾಡೀಲಿ ಹೋಗಬೇಕಂದ್ರೆ ನನ್ನ ನನ್ನ ಮಗ ಗಾಡೀಲಿ ಹೋಗ್ಬೇಕಾರೆ ರೋಡ್ ತಲೆ ಕೊಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ತಿರ್ಕೊಟ್ರು ತುಂಬ ಆಸೆ ಇಟ್ಕೊಂಡಿದ್ದು ಗೆದ್ದೇ ಗೆಲ್ತಾನೆ ಅಂತ ಆಸೆ ಇಟ್ಕೊಂಡಿದ್ರು ನೋಡ್ಬೇಕಂತ ಆಸೆ ಇಟ್ಕೊಂಡಿದ್ರು ಬಟ್ ಆಗಲಿಲ್ಲ ಬಟ್ಟು ಆಚೆ ಬರ್ಲಿಕ್ಕೆ ನನ್ನ ತುಂಬ ಕಷ್ಟ ಆಯ್ತು ಬೇಡಪ್ಪ ಅನ್ಸ್ಬಿಡ್ತು ನನ್ನ ಹೆಂಡತಿ ಕೂಡ ಬೇಡ ಅಂತಂದರು ಬೇಡ ರಾಜಕಾರಣ ಬೇಡ ಅಂತಂದರು ಇಲ್ಲ ನಂಬಿಟ್ಟಿದ್ದೀನಿ ನಂಬಿದ್ದಾರೆ ಹೋಗಲೇಬೇಕು ಅಂತ ಬಂದೆ ಬಟ್ ಜನ ಅನ್ಕೊಂತಾರೆ ದುಡ್ಡಿದೆ ಚೆನ್ನಾಗಿದ್ದಾನೆ ಚೆನ್ನಾಗಿ ಮಾಡಿದ್ದಾನೆ ಬಟ್ ಅದ್ರ ಹಿಂದೆ ಎಷ್ಟು ಕರಾಳ ದಿನ ನಾನು ಊಟ ಇಲ್ಲದೆ ಮಲಗಿದ್ದೀನಿ ನನ್ನ ಊರಿಗೆ ಗೊತ್ತು ನನ್ನ ಊರಿನ ಜನಕ್ಕೆ ಗೊತ್ತದು ಹ್ಮ್ ಇವತ್ತು ನನ್ನ ಊರಲ್ಲಿ ಯಾಕೆ ನಾನು ಅಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ನಾನು ಹೇಗೆ ಬೆಳೆದ್ ಬಂತಂದ್ರೆ ನಮ್ಮ ಜನಕ್ಕೆ ಗೊತ್ತು ಇದು ಸಮೃದ್ಧಿ ಅನ್ನೋ ಒಂದು ಬ್ರಾಂಡ್ ಕಟ್ಟಬೇಕಾದ್ರೆ ಅದರಿಂದ ಎಷ್ಟು ನರಳಾಟ ಇದೆ ಎಷ್ಟು ಕಷ್ಟ ಇದೆ ಎಷ್ಟು ದಿವಸ ಊಟ ಇಲ್ಲ ಹೇಗೆ ಬೆಂಗ್ಳೂರಿಗೆ ನಾವು ಬಂದ್ವಿ ಬೆಂಗಳೂರಿಂದ ಹೇಗೆ ಸಾಮ್ರಾಜ್ಯ ಕಟ್ಟಿದ್ವಿ ಇವತ್ತು ಈ ಕರ್ನಾಟಕದಲ್ಲಿ ಯಾಕೆ ಸಾಮ್ರಾಜ್ಯ ಅನ್ನೋದು ಏನಾಗುತ್ತೆ ಅಂದರೆ ಎಲ್ಲರೂ ದೊಡ್ಡವ್ರು ನೋಡಿದ ತಕ್ಷಣ ಅನ್ಕಂತಾರೆ ಅಪ್ಪ ಚೆನ್ನಾಗಿದೆಯಪ್ಪ ಇವತ್ತು ಸಮೃದ್ಧಿ ಮಂಜು ಕಾರೋದ್ರೆ ರಂಜೋರ್ ಹೋದರೆ ಪಾಸಾಯ್ತೋದ್ರೆ ಸಮೃದ್ಧಿ ಮಂಜು ಹೋಗ್ತಾನೆ ಬಟ್ ಆ ಮಟ್ಟಕ್ಕೆ ಬರಬೇಕಾದ್ರೆ ಅವನು ನಡೆದು ಬಂದ ದಾರಿ ಏನು ಅಂತ ಯಾರೂ ನೋಡೋದಿಲ್ಲ ಆಯ್ತಲ್ವ ಭವಿಷ್ಯ ರಾಜಕಾರಣಕ್ಕೆ ಬಂದು ನಾನು ಆಚೆಗೆ ಬಂದೆ ರಾಜಕಾರಣಕ್ಕೆ ಬಂದು ಆಚೆ ಸುಮಾರು ಜನಕ್ಕೆ ಇನ್ನೂ ಕುತೂಹಲ ಇದೆ ಏನು ಗೊತ್ತಾ ಹ್ಞೂ ಹದಿನೈದು ವರ್ಷಗಳ ಕಾಲ ನಮ್ಮ ಜೊತೆಯಲ್ಲಿದ್ದ ಹ್ಞೂ ಹನ್ನೆರಡು ವರ್ಷಕ್ಕ ನನ್ನ ಜೊತೆಲಿ ಇದ್ದ ಈಗ ಅಲ್ಲಿದ್ದಾನೆ ಈಗ ಅಲ್ಲಿದ್ದಾನೆ ಯಾವತ್ತು ನಾನು ಮಾತಾಡ್ತಾ ಇರ್ತೀನಿ